ಸ್ವಾಗತ, ನಾನು ಸುಮಿತಾ. ತಡರಾತ್ರಿ ಕುಡಿದ ಅಮಲಿನಲ್ಲಿ ಸೇತುವೆ ಮೇಲಿಂದ ಕೆಳಗೆ ಬಿದ್ದು ಯುವಕ ಸಾವನ್ನಪ್ಪಿರುವ ಘಟನೆ ತುಮಕೂರು ತಾಲೂಕು ಸೋಪನಹಳ್ಳಿಯಲ್ಲಿ ನಡೆದಿದೆ. ನಿನ್ನೆ ರಾತ್ರಿ ಕುಡಿದ ಅಮಲಿನಲ್ಲಿ ಸೇತುವೆಯಿಂದ ಕೆಳಗೆ ಬಿದ್ದು 33 ವರ್ಷದ ಸೋಮಶೇಖರ್ ಎಂಬಾತ ಸಾವನ್ನಪ್ಪಿದ್ದಾನೆ. ತಲೆಗೆ ಬಲವಾದ ಏಟು ಬಿದ್ದ ಕಾರಣ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಸೋಮಶೇಖರ್ ಸೇತುವೆ ಕೆಳಗೆ ಬಿದ್ದಿರುವುದನ್ನ ಬೆಳಗ್ಗೆ ಊರಿನ ಜನ ನೋಡಿ ಕುಟುಂಬಸ್ಥರಿಗೆ ಮಾಹಿತಿ ತಿಳಿಸಿದ್ದಾರೆ. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು. ತುಮಕೂರು ನಗರದ ಶ್ರೀದೇವಿ ನರ್ಸಿಂಗ್ ಮತ್ತು ಶ್ರೀ ರಮಣ ಮಹರ್ಷಿ ನರ್ಸಿಂಗ್ ಶ್ರೀ ದುರ್ಗಾಂಬಾ ಸ್ಕೂಲ್ ಆಫ್ ನರ್ಸಿಂಗ್ ಪ್ರಥಮ ವರ್ಷದ ಬಿಎಸ್ಸಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ನಗರದ ಶಿರಾ ರಸ್ತೆಯ ಶ್ರೀದೇವಿ ನರ್ಸಿಂಗ್ ಕಾಲೇಜು ಹಾಗೂ ಶ್ರೀ ರಮಣ ಮಹರ್ಷಿ ನರ್ಸಿಂಗ್ ಕಾಲೇಜು ಶ್ರೀ ದುರ್ಗಾಂಬಾ ಸ್ಕೂಲ್ ಆಫ್ ನರ್ಸಿಂಗ್ 2023ನೇ ಸಾಲಿನ ಪ್ರಥಮ ವರ್ಷದ ಡಿಪ್ಲೊಮಾ ನರ್ಸಿಂಗ್ ಮತ್ತು ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಹಾಗೂ ಪ್ರತಿಜ್ಞಾ ವಿಧಿ ಬೋಧಿಸುವ ಸಮಾರಂಭವನ್ನು ಶ್ರೀದೇವಿ ನರ್ಸಿಂಗ್ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಉಪಕುಲಪತಿಗಳಾದ ಡಾಕ್ಟರ್ ಕೆಬಿ ಲಿಂಗೇಗೌಡ, ಬೆಂಗಳೂರಿನ ಆರ್ವಿ ಕಾಲೇಜು ಪ್ರಾಂಶುಪಾಲರಾದ ಹಾಗೂ ಬಿಒಎಸ್ ಅಧ್ಯಕ್ಷರು ಆರ್ಜಿಯುಎಚ್ಎಸ್ ಡಾಕ್ಟರ್ ಎಸ್ಆರ್ ಗಜೇಂದ್ರ ಸಿಂಗ್ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಜ್ಯೋತಿ ಬೆಳಗಿಸುವುದರ ಹಿಂದಿನ ಮಹತ್ವವನ್ನು ತಿಳಿಸುತ್ತಾ, ಪ್ರಸ್ತುತ ಆರೋಗ್ಯದ ಕ್ಷೇತ್ರದಲ್ಲಿ ಬದಲಾವಣೆಯಾಗುತ್ತಿದ್ದು ವೃತ್ತಿಪರದಲ್ಲಿ ನರ್ಸಿಂಗ್ ಕ್ಷೇತ್ರ ಉತ್ತಮವಾಗುತ್ತದೆ, ನರ್ಸಿಂಗ್ ವಿದ್ಯಾರ್ಥಿಗಳು ಉತ್ತಮ ಶುಶ್ರೂಷಕರಾಗಲು ಅಗತ್ಯವಾದ ಗುಣಗಳನ್ನು ಬೆಳೆಸಿಕೊಳ್ಳಬೇಕು ಅಂತ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿ ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಅವರು ಮಾತನಾಡುತ್ತಾ, ಇತ್ತೀಚಿನ ದಿನಗಳಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳು ರೋಗಿಗಳು ಆರೈಕೆ ಮಾಡುವ ಅವರ ಸಮಸ್ಯೆಯನ್ನು ಗುರುತಿಸಿ ಮಾನವೀಯ ನೆಲೆಗಟ್ಟಿನಲ್ಲಿ ಸೇವೆ ಮಾಡಬೇಕು, ವಿದ್ಯಾರ್ಥಿಗಳು ಉತ್ತಮ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕೆಂದು ಹಾಗೂ ನರ್ಸಿಂಗ್ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಉತ್ತಮ ಉದ್ಯೋಗ ಅವಕಾಶಗಳಿವೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಒಲವನ್ನು ಸೇರಿಸಿ ರೋಗಿಗಳ ಸೇವೆ ಮಾಡಲು ಸಲಹೆ ನೀಡಬೇಕು ಎಂದರು. Suffered with COVID, people have become panicked. The great administrators, even the developed countries, they were in panic. But in India, the government of India, government of Karnataka, and all the people. Other private agency or medical colleges, hospitals, all the medical professions, they have themselves dedicated to the cause of the service. That's how they have got less casualties. ಗೌರವ ಅತಿಥಿಗಳಾದ ಶ್ರೀದೇವಿ ಸಂಸ್ಥೆಯ ಮಾನವ ಸಂಪನ್ಮೂಲ ವಿಭಾಗದ ನಿರ್ದೇಶಕರಾದ ಎಂಎಸ್ ಪಾಟೀಲ್ ರವರು ಮಾತನಾಡುತ್ತಾ, ವಿದ್ಯಾರ್ಥಿಗಳ ಜೀವನದಲ್ಲಿ ಲಭಿಸುವ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ವೃತ್ತಿ ಜೀವನದಲ್ಲಿ ಸೇವಾ ಮನೋಭಾವದಿಂದ ಕಾರ್ಯನಿರ್ವಹಿಸುವಂತೆ, ನರ್ಸಿಂಗ್ ವಿದ್ಯಾರ್ಥಿಗಳು ಉತ್ತಮ ಶುಶ್ರೂಷಕರಾಗಲು ಅಗತ್ಯವಾದ ಗುಣಗಳನ್ನು ಬೆಳೆಸಿಕೊಳ್ಳಬೇಕು, ರೋಗಿಗಳ ಸೇವೆಯನ್ನು ರೂಢಿಸಿಕೊಳ್ಳಬೇಕು ಅಂತ ಕರೆ ನೀಡಿದರು. Nursing College in the year 1992 with a mission to give quality education to the student, especially rural students and underprivileged students. When sir was district surgeon in Tumkur, he noticed there's a lack of human resource. Lot and lot of patients need a quality treatment, a quality care. With that mission, sir started nursing college, physiotherapy college and paramedical college in the year 1992. Being a surgeon himself, we do have a theory of Florence Nightingale theory. Postgraduate students are studying nursing theories in research subjects. One among the theory is Nightingale theory. Here we do focus what is the significance of
basic care. Without giving basic care, we cannot comfort the patient. For that we need to have always smiling face and soothing and healing touch is very much essential, and we nurses should have good compassion. We need to understand the health issues, agony, pain, which our clients are suffering. That sensibility is very, very essential among the nurses, and we should not ignore. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀದೇವಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್, ಡಾಕ್ಟರ್ ಕೆಬಿ ಲಿಂಗೇಗೌಡ, ಡಾಕ್ಟರ್ ಎಚ್ ವೀಣಾ, ಡಾಕ್ಟರ್ ಎಸ್ಆರ್ ಗಜೇಂದ್ರ ಸಿಂಗ್, ಸರ್ಕಾರಿ ಶುಶ್ರೂಷಕರ ಶಾಲಾ ಪ್ರಾಂಶುಪಾಲರು ಗಂಗಮ್ಮ, ಡಾಕ್ಟರ್ ರಮಣ್ ಎಂ ಹುಲಿನಾಯ್ಕರ್, ಎಂಎಸ್ ಪಾಟೀಲ್, ಟಿವಿ ಬ್ರಹ್ಮದೇವಯ್ಯ, ಪ್ರೊಫೆಸರ್ ದಯಾನಂದ್, ಪ್ರೊಫೆಸರ್ ಆರ್ಕೆ ಮುನಿಸ್ವಾಮಿ, ಡಾಕ್ಟರ್ ಅಂಬಾ ಮುಂತಾದವರು ಭಾಗವಹಿಸಿದ್ರು. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ, ತುಮಕೂರು. ಗುಂಡ್ಲುಪೇಟೆಯಲ್ಲಿ ಬೆಟ್ಟಿಂಗ್ ಕಟ್ಟಿದವರ ಮೇಲೆ ಪೊಲೀಸ್ ಅಧಿಕಾರಿಗಳಿಂದ ದಾಳಿ ನಡೆದಿದ್ದು, ಗುಂಡ್ಲುಪೇಟೆ ಪಟ್ಟಣ ಪುರಸಭಾ ಸದಸ್ಯ ಕಿರಣ್ ಗೌಡ ಮನೆ ಮೇಲೆ ಪೊಲೀಸ್ ದಾಳಿ ನಡೆಸಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಚುನಾವಣೆ ಫಲಿತಾಂಶಕ್ಕೆ ಒಂದು ದಿನ ಬಾಕಿ ಇರುವಾಗಲೇ ಗುಂಡ್ಲುಪೇಟೆಯಲ್ಲಿ ಬೆಟ್ಟಿಂಗ್ ಭರಾಟೆ ಜೋರಾಗಿದ್ದು, ನಿರಂಜನ್ ಪರ 1 ಕೋಟಿಗೆ ಆಹ್ವಾನ ನೀಡಿದ್ದ ಗುಂಡ್ಲುಪೇಟೆ ಪಟ್ಟಣದ ಪುರಸಭಾ ಸದಸ್ಯ ಕಿರಣ್ ಗೌಡ ಮನೆ ಮೇಲೆ ಪೊಲೀಸ್ ದಾಳಿ ನಡೆಸಿದ್ದಾರೆ. ಬೆಟ್ಟಿಂಗ್ ನಡೆದಿರುವ ಬಗ್ಗೆ ರಾತ್ರಿ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದ ಹಿನ್ನೆಲೆಯಲ್ಲಿ ಪೊಲೀಸರು ದಾಳಿ ನಡೆಸಿ ಮನೆಯಲ್ಲಿನ ದಾಖಲೆಗಳನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ, ಗುಂಡ್ಲುಪೇಟೆ. 2 ದಿನಗಳಿಂದ ಸುರಿಯುತ್ತಿರುವ ಮಳೆಗೆ ಗುಂಡ್ಲುಪೇಟೆ ತಾಲೂಕು ವ್ಯಾಪ್ತಿಯಲ್ಲಿ ರೈತರು ಬೆಳೆದಿರುವ ಬಾಳೆಗಿಡಗಳು ನೆಲಕ್ಕುರುಳಿವೆ. ಅಪಾರ ಹಾನಿ ಉಂಟಾಗಿದೆ. ಕಳೆದ 3-4 ರಾತ್ರಿಗಳಿಂದ ಸುರಿಯುತ್ತಿರುವ ಧಾರಾಕಾರವಾದ ಗಾಳಿ ಸಹಿತ ಮಳೆಗೆ ಗುಂಡ್ಲುಪೇಟೆ ತಾಲೂಕಿನ ವ್ಯಾಪ್ತಿಯಲ್ಲಿ ಬೆಳೆದಿದ್ದ ಬಾಳೆ ಫಸಲು ನೆಲಕಚ್ಚಿದೆ. ತಾಲೂಕಿನ ಯರಿಯೂರು, ಹೆಗ್ಗವಾಡಿ, ಕರಕಲ ಮಾದಲಹಳ್ಳಿಯಲ್ಲಿ ಬೆಳೆದಿದ್ದ 2000ಕ್ಕೂ ಹೆಚ್ಚು ಬಾಳೆಗಿಡಗಳು ನಾಶವಾಗಿವೆ. ಹಾಗಾಗಿ ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿ ರೈತರು ಮನವಿ ಮಾಡಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ರಾಜ್ಯ ವಿಧಾನಸಭಾ ಚುನಾವಣಾ ಮತ ಎಣಿಕೆಗೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ 4 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ದೇವನಹಳ್ಳಿ ಪಟ್ಟಣದ ಆಕಾಶ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಡೆಯಲಿದ್ದು, ಪೊಲೀಸರು ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಮತ ಎಣಿಕೆ ಕೇಂದ್ರದಲ್ಲಿ ನಾಳೆಗೆ ಅಗತ್ಯ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇನ್ನು ಇಂದು ಮತ ಎಣಿಕೆ ಕೇಂದ್ರಕ್ಕೆ ಈಶಾನ್ಯ ವಿಭಾಗ ಡಿಸಿಪಿ ಲಕ್ಷ್ಮೀ ಪ್ರಸಾದ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 3 ಹಂತದಲ್ಲಿ ಭದ್ರತೆಯನ್ನ ಸ್ಟ್ರಾಂಗ್ ರೂಮ್ ಸುತ್ತ ಹಾಕಲಾಗಿದ್ದು, ಭದ್ರತಾ ದೃಷ್ಟಿಯಿಂದ ನಾಳೆ ಆಕಾಶ್ ಆಸ್ಪತ್ರೆಯ 1 ಗೇಟ್ ಬಂದ್ ಮಾಡಿ 1ನೇ ಗೇಟ್ನಲ್ಲಿ ಎಲ್ಲರಿಗೂ ಬರಲು ಅವಕಾಶ ನೀಡಲಾಗಿದೆ. ಕೌಂಟಿಂಗ್ ಏಜೆಂಟ್ ಮತ್ತು ಅಧಿಕಾರಿಗಳಿಗೆ ಮಾತ್ರ ಕೌಂಟಿಂಗ್ ಕೇಂದ್ರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಜೊತೆಗೆ 2 ACP, 9 ಇನ್ಸ್ಪೆಕ್ಟರ್, 29 ಜನ PSI ಹಾಗೂ 250 ಜನ ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. 3 KSRP, 2 ಕಂಪನಿ BSF ತಂಡವನ್ನ ಹಾಕಲಾಗಿದೆ. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ. ಇನ್ನು ಕೌಂಟಿಂಗ್ ಸೆಂಟರ್ನಲ್ಲಿ ಸಿದ್ಧತೆ ಹಾಗೂ ಭದ್ರತೆ ಕೂಡ ಕಂಡು ಬಂದಿದೆ. ಸ್ಟ್ರಾಂಗ್ ರೂಮ್ ಈಗ ನಡೀತಾ ಇದೆ, ಅದೇ ಕೌಂಟಿಂಗ್ ಸೆಂಟರ್ ಕೂಡ ಆಗುತ್ತೆ. ಸೊ ನಾಳೆ ನಮ್ದಿಲ್ಲಿ ಬೇರೆ ಕಡೆ ಎಲ್ಲ ಕಡೆ ಇರೋ ಹಾಗೆ 3 ಲೇಯರಲ್ಲಿ ಸೆಕ್ಯೂರಿಟಿ ಇರುತ್ತೆ. ಇಲ್ಲಿ ಫಸ್ಟ್ ನಾವು ಯಾರ್ಯಾರು ಒಳಗಡೆ ಬಿಡಬೇಕು ಅಂತ ಚೆಕ್ ಮಾಡಿಬಿಟ್ಟು ಅವ್ನ ಒಳಗಡೆ ಬಿಡ್ತೀವಿ. ಆಮೇಲೆ ನೆಕ್ಸ್ಟ್ ಅಲ್ಲಿ ಫ್ರಿಸ್ಕಿಂಗ್ ಆಗುತ್ತೆ. ಆಮೇಲೆ ಒಳಗಡೆ ನಮ್ಮದು ಸೆಂಟ್ರಲ್ ಆರ್ಮ್ ಫೋರ್ಸ್ BSF ಏನಿದೆ ಅವ್ರು ಕೂಡ ಡೆಪ್ಲಾಯ್ಡ್ ಇರ್ತಾರೆ. ಇಲ್ಲಿ ಒಳಗಡೆ ಯಾವುದು ಕೂಡ ಗಾಡಿ ತೊಗೊಂಬರ್ಲಿಕ್ಕೆ ಅವಕಾಶ ಇರೋದಿಲ್ಲ. ಎಲ್ಲರದು ಕೂಡ ಗಾಡಿ ಔಟ್ಸೈಡ್ ಇರುತ್ತೆ. ಮತ್ತು ಅದೇ ರೀತಿ ಹಾಸ್ಪಿಟಲ್ಗೆ 2 ಗೇಟ್ ಇದೆ, ಈ ಕಡೆ ಒಂದು ಆ ಕಡೆ ಒಂದು. ಸೊ ಈ ಕಡೆ ಲೆಫ್ಟಲ್ಲಿ ಇರೋದು ಏನು ಗೇಟ್ ಇದೆ ಅದನ್ನ ನಾವು ಬಂದ್ ಮಾಡ್ತೀವಿ. ಅಲ್ಲಿಂದ ಯಾರಿಗೆ ಪಬ್ಲಿಕ್ ಆಗಲಿ ಅಥವಾ ಆಫೀಸರ್ಸ್ ಯಾರಿಗೂ ಕೂಡ ಆಕ್ಸೆಸ್ ಕೊಡೋದಿಲ್ಲ. ಈ ಕಡೆ ಲೇಔಟಿಂದ ಏನು ಗೇಟ್ ಬರುತ್ತೆ ಅದು ಒಂದು ಓಪನ್ ಇರುತ್ತೆ. ಸೊ ಅದರಲ್ಲಿ ಯಾರು ಪೋಲಿಂಗ್ ಏಜೆಂಟ್ಗಳು ಬರ್ತಾರೆ, ಕೌಂಟಿಂಗ್ ಏಜೆಂಟ್ಗಳು, ಅವ್ರುಗಳು ಗಾಡಿಗಳನ್ನ ಆಚೆ ನಿಲ್ಲಿಸ್ಬಿಟ್ಟು ನೆಡ್ಕೊಂಬಂದ್ಬಿಟ್ಟು ಈ ಎಂಟ್ರೆನ್ಸಿಂದ ಒಳಗಡೆ ಹೋಗ್ಬೇಕಾಗುತ್ತೆ. ಸೊ ಎಲ್ಲರಿಗೆ ಕೂಡ ಅಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿದೆ ಯಾರು ಎಲ್ಲಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಮತ್ತು ಅದು ಬಿಟ್ಟು ಕೂಡ ನಮ್ಮದು ಟೋಟಲ್ 250 ಜನ ಸಿಬ್ಬಂದಿ ಎಲ್ಲ ಟೋಟಲ್ ಈ ಕೌಂಟಿಂಗ್ ಸೆಂಟರ್ಗೆ, ಮತ್ತು ಔಟ್ಸೈಡ್ ಏನು ಬಂದೋಬಸ್ತ್ ಆಗಬೇಕು ಅದೆಲ್ಲದು ಸೇರಿಬಿಟ್ಟು 250 ಜನ ಜಸ್ಟ್ ದೇವನಹಳ್ಳಿಗೆ ಅಂತ ಹೇಳಿಬಿಟ್ಟು ನಮ್ಮದು ಡೆಪ್ಲಾಯ್ ಆಗಿದೆ. 2 ಜನ ACP ಇರ್ತಾರೆ, 9 ಜನ ಇನ್ಸ್ಪೆಕ್ಟರ್ ಮತ್ತು 24 ಜನ ಸಬ್ ಇನ್ಸ್ಪೆಕ್ಟರ್ ಕೂಡ ಡೆಪ್ಲಾಯ್ಡ್ ಆಗಿರ್ತಾರೆ. ಸೊ ಈ ಕೌಂಟಿಂಗ್ ಸೆಂಟರ್ ಏನಿದೆ ಮತ್ತು ಸುತ್ತಮುತ್ತ ಏನಿದೆ ಮತ್ತು ಟೌನಲ್ಲಿ ಇಂಪಾರ್ಟೆಂಟ್ ಏರಿಯಾಸ್ ಏನಿದೆ ಎಲ್ಲದೂ ಕೂಡ ಕವರ್ ಮಾಡ್ತಾರೆ. ಸರ್, ಈಗ ಪಬ್ಲಿಕ್ ಯಾವ ಥರ? ಸೊ ಪಬ್ಲಿಕ್ 100 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಯಾರೂ ಬರಲಿಕ್ಕೆ ಇಲ್ಲ. ಅದಕ್ಕೆ ನಾವು ಆ ಹಿಂದೆ ಇದು ಗೇಟ್ ಬಂದ್ ಮಾಡ್ತಾ ಇದ್ದೀವಿ. ಮತ್ತು ಹೈವೇ ಏನಿದೆ ಅದು ಓಪನ್ ಇರುತ್ತೆ. ಸೊ ಅಲ್ಲಿ ಜನ ಓಡಾಡಿಕೊಂಡು ಇರ್ಬೋದು. ಅಲ್ಲಿ ಯಾರಿಗೆ ಪಬ್ಲಿಕ್ ಇನ್ಕನ್ವೀನಿಯನ್ಸ್ ಆಗಬಾರ್ದು ಅಂತ ಆ ಗೇಟ್ ಬಂದ್ ಮಾಡಿ ಅಲ್ಲಿ ಪಬ್ಲಿಕ್ ಓಡಾಡಲಿಕ್ಕೆ ಅವಕಾಶ ಇದೆ.
ಈ ಕಡೆ ಗೇಟಲ್ಲಿ ನಾವು ಆಕ್ಸೆಸ್ನ ರೆಗ್ಯುಲೇಟ್ ಮಾಡ್ತೀವಿ, ಯಾವುದು ಗಾಡಿಗಳನ್ನ ಒಳಗಡೆ ಬರಲಿಕ್ಕೆ ಬಿಡೋದಿಲ್ಲ. ಕೌಂಟಿಂಗ್ ರಿಲೇಟೆಡ್ ಏನು ಸ್ಟಾಫ್ ಅಥವಾ ಪಾರ್ಟಿ ಅವರು ಬರ್ತಾರೆ ಅವ್ರಿಗೆ ಮಾತ್ರ ನಾವು ಆಕ್ಸೆಸ್ ಕೊಡ್ತೀವಿ. ಅದ್ರದ್ದು ಔಟ್ಸೈಡ್ ರೋಡ್ ಏನಿದೆ ಅದರಲ್ಲಿ ಪಬ್ಲಿಕ್ ಇರ್ಬೋದು, ಮತ್ತು ಅದೇ ಥರ ಅವ್ರಿಗೆ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಒಂದು ಖಾಲಿ ಸೈಟ್ ಇದೆ, ಅಲ್ಲಿ ಕೂಡ ಅಡ್ಮಿನಿಸ್ಟ್ರೇಷನ್ ಅವರು ವ್ಯವಸ್ಥೆ ಮಾಡಿದ್ದಾರೆ. ಅದು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಮಾಡಿದ್ದಾರೆ. ತಗ್ಗಿ ಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಇದು ಈವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.